ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಸಾಮೂಹಿಕ ರಜೆ ಹಾಕಿ ಶುಕ್ರವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ನಾಮಫಲಕದಲ್ಲಿ ಶೇಕಡ 60% ಕನ್ನಡ ಬಳಕೆಗೆ ಸಂಬಂಧಿಸಿದಂತೆ ಕಾರ್ಯಾಚರಣೆ ಮಾಡುತ್ತಿದ್ದ ವೇಳೆ ವ್ಯಕ್ತಿಯೊಬ್ಬ ಇಂಗ್ಲಿಷ್ನಲ್ಲಿದ್ದ ಬೋರ್ಡನ್ನ ಕೆಡವಿದ್ದಕ್ಕೆ ಹಿರಿಯ ಆರೋಗ್ಯ ಅಧಿಕಾರಿ ಕೆಎಲ್ ವಿಶ್ವನಾಥ್ ಅವರನ್ನ ಅನಗತ್ಯವಾಗಿ ಅಮಾನತು ಮಾಡಲಾಗಿದೆ. ಆರ್ಆರ್ ನಗರ ವಲಯದಲ್ಲಿದ್ದ ಆರೋಗ್ಯ ಅಧಿಕಾರಿ ಡಾಕ್ಟರ್ ದೇವಿಕಾ ರಾಣಿ ಅವರ ಸ್ಥಳಕ್ಕೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗೆ ವಿರುದ್ಧವಾಗಿ ಬೇರೆ ಆರೋಗ್ಯ ಅಧಿಕಾರಿಯನ್ನ ನೇಮಿಸಲಾಗಿದೆ. ಕಂದಾಯ ವಿಭಾಗದಲ್ಲಿ ಆಸ್ತಿ ತೆರಿಗೆ ಸಂಗ್ರಹದ ವಿಚಾರದಲ್ಲಿ ಹಲವರಿಗೆ ನೋಟಿಸ್ ನೀಡಲಾಗಿದೆ. ಇವುಗಳನ್ನು ಹಿಂಪಡೆಯಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದರು. ನಂತರ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಯಿತು. ಇದಕ್ಕೆ ಇರಬೇಕು ಅಂತ ಇದೆ. ನಾವು ಕೂಡ ನಮ್ಮ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಅದನ್ನು ಸರ್ಕಾರವೂ ಕೂಡ ಸಹಾನುಭೂತಿ ಪೂರ್ವಕವಾಗಿ ನಮ್ಮ ಈ ಬೇಡಿಕೆಯನ್ನು ಎ ಗ್ರೇಡ್ ಅಟ್ ಲೀಸ್ಟ್ ಹಿರಿಯ ಶ್ರೇಣಿವರೆಗೂ BBMPಗೆ ಕೊಡಲಿಕ್ಕೆ ಮಾತುಕತೆ ನಡೀತಾ ಇದೆ, ಆಗಬಹುದಾಗಿದೆ. ಡಾಕ್ಟರ್ ಪ್ರಭು ಕೆಂಪೇಗೌಡ ದಿನಾಚರಣೆ ಮಾಡಲಿಕ್ಕೆ ನಾವು ಕೂಡ ಪ್ರಯತ್ನ ಪಡ್ತಾ ಇದ್ದೇವೆ. ಬಿಫೋರ್ ಎಲೆಕ್ಷನ್ ಆದರೆ ಒಳ್ಳೆಯದೆ. ಅದು ನಮ್ಮ BBMP ಪಟ್ಟಕ್ಕೆ ಆಗ್ತಕ್ಕಂಥ ಸಮಾರಂಭ ಮಾಡಲಿಕ್ಕೆ ಆಗಿಲ್ಲ ಅಂತ ಆದರೆ ನಿಮ್ಮ ಇಷ್ಟ. ನೀವು ನಮ್ಮ ಮಟ್ಟದಲ್ಲಿ BBMP ಮಟ್ಟದಲ್ಲಿ ನಾವು ಯಾವಾಗಲೂ ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ಮಾಡ್ತೀರಿ ಅಂದರೆ ನಾವು ಮಾಡಿ ಇದನ್ನು ವ್ಯವಸ್ಥೆ ಮಾಡಲಿಕ್ಕೆ ಅಷ್ಟು ಕಷ್ಟ ಉಂಟಾಗುವುದಿಲ್ಲ. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ಗಿಂತ ಮುಂಚೆ ನಾವು ಇಂಟರ್ನಲ್ಲಿ BBMPಗಾಗಿ ಮಾಡ್ತಕ್ಕಂಥ ವಿಚಾರ ಇದ್ದರೆ ಮಾಡ್ಬೋದು. ಈ 9-10 ಮಂದಿ ಯಾರಿದ್ದಾರೆ ARO ಇಂದ AC ಆಗಿದ್ದಾರೆ, ಆ ARO ಹುದ್ದೆ ಖಾಲಿಯಾಗಿದೆ. ಇದಕ್ಕಾಗಿ ನಾವು ಆ ARO ಹುದ್ದೆಗೆ DPC ಮಾಡಲಿಕ್ಕೆ ನಾಳೆ ಮಾಡ್ತಾ ಇದ್ದೀವಿ. 2-3 ದಿವಸದಲ್ಲಿ ಮಾಡ್ತೀವಿ. ಅಷ್ಟಕ್ಕೆ ಹೇಳಿ ನಾವು ಈಗ ಊಟ ಮಾಡಿಕೊಂಡು ಬನ್ನಿ, ಕೆಲಸಕ್ಕೆ ಬನ್ನಿ, ಎಲ್ಲ ಸಿಗೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.